ಏನ್ ಇವತ್ತಿನ ದಿವಸ ಜರಗನಹಳ್ಳಿ ವಾರ್ಡ್ ನ ಯುವ ಕಾಂಗ್ರೆಸ್ ನ ಕಚೇರಿಯನ್ನ ತೆರೆಯಲಾಗಿದೆ ಲೋಕೇಶ್ ಗೌಡ್ರು ಇದರಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಈ ಬ್ಲಾಕ್ ನ ಅಧ್ಯಕ್ಷರು ಕೂಡ ಅವರು ಅವರಿಗೆ ಶುಭಾಶಯವನ್ನ ಕೋರ್ತೇನೆ ಜೊತೆಗೆ ಲೋಕೇಶ್ ಗೌಡ್ರಿಗೆ ಸಹಾಯ ಮಾಡುತ್ತಿರುವಂತ ಅವರ ಬೆನ್ನೆಲುಬಾಗಿ ನಿಂತಿರುವಂತ ಉಮೇಶ್ ಗೌಡ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ ಇದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟುನಿಟ್ಟಿನಲ್ಲಿ ಉಮೇಶ್ ಗೌಡ್ರು ಮತ್ತೆ ಲೋಕೇಶ್ ಗೌಡ್ರು ಈ ವಾರ್ಡಿನಲ್ಲಿ ಬಹಳಷ್ಟು ಕೆಲಸವನ್ನ ಮಾಡಿ ಈ ಬ್ಲಾಕ್ ಅನ್ನ ಒಂದು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಬ್ಲಾಕ್ ಆಗಿ ಮಾಡ್ಲಿ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಜೊತೆಗೆ ಇವರ ಒಂದು ರಾಜಕೀಯ ಒಳ್ಳೆದಾಗಿ ಮುಂದುವರಿಯಲಿ ಅಂತ ಲೋಕೇಶ್ ಗೌಡ್ರು ರಾಜಸ್ಥಾನ ಮಾತು ಮುಗಿಸ್ತೀನಿ ಧನ್ಯವಾದಗಳು ಏನಿವತ್ತು ಜರಗನಹಳ್ಳಿ ಯುವ ಕಾಂಗ್ರೆಸ್ ಒಂದು ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನ ಓಪನ್ ಮಾಡಿದೆ ಆ ಇಡೀ ತಂಡಕ್ಕೆ ಇಡೀ ಯುವ ಕಾಂಗ್ರೆಸ್ ಈ ಬಿಳೆಕಳಿ ಬ್ಲಾಕ್ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರು ಲೋಕೇಶ್ ಗೌಡ್ರ ಆಗಿರ್ಬೋದು ಅವರಿಗೆ ಪ್ರತಿಯೊಂದು ವಿಚಾರದಲ್ಲೂ ಮಾರ್ಗದರ್ಶನ ಕೊಡ್ತಾ ಇರೋ ಉಮೇಶ್ ಗೌಡ್ರಿಗೆ ಮಡೆ ಅವರ ಇಡೀ ಯುವ ಕಾಂಗ್ರೆಸ್ ತಂಡಕ್ಕೆ ನಾನು ಆಲ್ ದಿ ಬೆಸ್ಟ್ ಹೇಳ್ತಾ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಪಕ್ಷವನ್ನು ಅವ್ರು ಯಾವ ರೀತಿ ಬೂತ್ ಮಟ್ಟದಿಂದ ಕಟ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ಯಾವುದೇ ಒಂದು ಸಹಕಾರ ಬೇಕಿದ್ರು ಹಿರಿಯ ನಾಯಕರು ಕೊಡ್ತಾರೆ ಅವರೆಲ್ಲರೂ ಇನ್ನೂ ಸ್ಟ್ರಾಂಗ್ ಆಗಲಿ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇಂದು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಬಿಳೆಕಳ್ಳಿ ಬ್ಲಾಕ್ ಕಾಂಗ್ರೆಸ್ ಜರ್ನಹಳ್ಳಿ ವಾರ್ಡ್ 186 ಜರ್ನಹಳ್ಳಿ ವಾರ್ಡ್ನ ಒಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮುಂಚೂಣಿ ಘಟಕಗಳ ಕಾಂಗ್ರೆಸ್ ಕಚೇರಿ ಇರಬಹುದು ಕರ್ನಾಟಕ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿಯ ಎಲ್ಲ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಮತ್ತೆ ಕಾಂಗ್ರೆಸ್ ಸಮಿತಿಯಿಂದ ಈ ಒಂದು ಕಚೇರಿಯನ್ನ ಉದ್ಘಾಟನೆ ಮಾಡಿದ್ದೀವಿ ಈ ಒಂದು ಕಚೇರಿ ಉದ್ಘಾಟನೆ ಮಾಡಲಿಕ್ಕೆ ಸನ್ಮಾನ್ಯ ಶ್ರೀ ಕೆಪಿಸಿಸಿ ಸದಸ್ಯರಾದಂತ ಕೆಪಿಸಿಸಿ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ರಾಮಲಿಂಗ ರೆಡ್ಡಿ ಅವರು ಸಹ ಬಂದು ಹೋಗಿದ್ದಾರೆ ನಮ್ಮ ರಾಷ್ಟ್ರೀಯ ನಾಯಕರು ವಿಧಾನ ಪರಿಷತ್ ಸದಸ್ಯರಾದಂತ ಸನ್ಮಾನ್ಯ ಶ್ರೀ ಬಿಕೆ ಹರಿಪ್ರಸಾದ್ ಸಾಹೇಬರು ಬಂದು ಹೋಗಿದ್ದಾರೆ ಹಾಗೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತ ಕೃಷ್ಣಪ್ಪ ಅವರು ಬಂದಿದ್ದಾರೆ ಬೆಂಗಳೂರು ದಕ್ಷಿಣ ಮಹಿಳಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತ ಜಯಶ್ರೀಗೌಡ ಅವರು ಸಹ ಬಂದು ಹೋಗಿದ್ದಾರೆ ಹೀಗೆ ಹಲವಾರು ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾದಂತಹ ಮಂಜುನಾಥ್ ಅವರು ಇರಬಹುದು ಹಾಗೆ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಮ್ಮ ಶ್ರೀಮತಿ ದೀಪಿಕಾ ರೆಡ್ಡಿ ಅವರು ಇರಬಹುದು ಹಾಗೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಸಮಿತಿಯ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರು ಇರಬಹುದು ಅಸಂಘಟಿತ ಕಾರ್ಮಿಕ ವಿಭಾಗದ ಅಧ್ಯಕ್ಷರಿರ್ಬೋದು ಹಾಗೆ ಹಿಂದುಳಿ ವರ್ಗದ ಅಧ್ಯಕ್ಷರಾದಂತಹ ಬೆಂಗಳೂರು ಮಹಾನಗರ ಪಾಲಿಕೆಯ ಅಧ್ಯಕ್ಷರು ಆದಂತಹ ಮಂಜುನಾಥ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಹೋಗಿದ್ದಾರೆ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಎಲ್ಲಾ ಮುಂಚೂಣಿ ಘಟಕಗಳ ಅಧ್ಯಕ್ಷರುಗಳು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರು ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಜನಪ್ರಿಯ ಸಂಸತ್ ಸದಸ್ಯರಂತ ಸನ್ಮಾನ್ಯ ಶ್ರೀ ಡಿ ಕೆ ಸಾಹೇಬರು ಡಿ ಕೆ ಸುರೇಶ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಕಾರಣಕರ್ತರಾದಂತಹ ಬಿಳೆಕಳಿ ಬ್ಲಾಕ್ ಯುವ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾದಂತಹ ಲೋಕೇಶ್ ಗೌಡ್ರಿಗಿರ್ಬೋದು ಸಾಮಾಜಿಕ ಜಾಲತಾಣದ ಬಿಳೆಕಳಿ ಬ್ಲಾಕ್ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರಾದಂತಹ ಹರ್ಷ ನಾಯ್ಡು ಅವರು ಇರ್ಬೋದು ಜರ್ನಹಳ್ಳಿ ಯುವ ಕಾಂಗ್ರೆಸ್ ಸಮಿತಿ ಹಾಗೂ ಜರ್ನಹಳ್ಳಿ ಕಾಂಗ್ರೆಸ್ ಸಮಿತಿ ಮತ್ತೆ ಜರ್ನಹಳ್ಳಿಯಲ್ಲಿ ಇರತಕ್ಕಂಥ ಹಲವಾರು ಮುಂಚೂಣಿ ಘಟಕಗಳ ಹುದ್ದೆಗಳನ್ನು ಹೊಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಕಾರಣ ಈ ದಿನದ ಯಶಸ್ವಿ ಉದ್ಘಾಟನಾ ಕಾರ್ಯಕ್ರಮ ಸ್ನೇಹಿತರೆ ಇವತ್ತು ನಮ್ಮ ಭಾರತ ದೇಶದಲ್ಲಿರ್ಬೋದು ನಮ್ಮ ರಾಜ್ಯದಲ್ಲಿರ್ಬೋದು ಬೆಲೆ ಏರಿಕೆಯ ಭೂತ ಯಾವ ರೀತಿ ಬೆನ್ನತ್ತಿದೆ ಯಾವ ರೀತಿ ಜನಸಾಮಾನ್ಯರನ್ನ ಕೊಲ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಈ ದೇಶದ ವಾಸಿಗಳು ಪರಿತಪಿಸ್ತಾ ಇದ್ದಾರೆ
ಇದಕ್ಕೊಂದು ಅಂತ್ಯ ಆಡಬೇಕು ಅಂತ ಹೇಳಿ ದೇಶಾದ್ಯಂತ ರಾಜ್ಯಾದ್ಯಂತ ಹತ್ತು ಹಲವಾರು ಹೋರಾಟಗಳನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶ್ರೀಮತಿ ಸೋನಿಯಾ ಗಾಂಧಿಯವರ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇನ್ನೆಂದೂ ಕಂಡಿರತಕ್ಕಂಥ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಿ ಕೆ ಸುಕುಮಾರ್ ಅವರು ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮಗಳು, ಸಂಘಟನೆಯ ಕಾರ್ಯಕ್ರಮಗಳು ಇರ್ಬೋದು, ಯೋಜನೆಗಳಿರ್ಬೋದು, ವಿರೋಧ ಪಕ್ಷದವ್ರನ್ನ ದಂಡಿಸ್ತಾ ಇರ್ತವರು ಇರ್ಬೋದು, ಎಲ್ಲಾ ರೀತಿಯಾಗಿ ಸಂಘಟಿತವಾಗಿ ಇಡೀ ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಸಮಿತಿಯನ್ನ ಒಗ್ಗಟ್ಟಿನಿಂದ ಒಂದು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಉತ್ತಮ ಭವಿಷ್ಯ ಇದೆ ಅನ್ನೋದನ್ನ ಈಗ ಆಲ್ರೆಡಿ ಜನ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖವಾದ ಒಂದು ಚುನಾವಣೆ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ. ಆ ಚುನಾವಣೆಗೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿ ಕೆ ಸುಕುಮಾರ್ ಕೆಲವೊಂದು ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ರೂಪಿಸಿದ್ದಾರೆ. ಆ ಒಂದು ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಮುಖಾಂತರ ಜನಗಳನ್ನ ಹೇಗೆ ತಲುಪೋದು ಅನ್ನೋದ್ರ ಬಗ್ಗೆ ನಾವು ಹತ್ತು ಹಲವಾರು ಒಂದು ವಿಶಿಷ್ಟವಾದ ಯೋಜನೆಗಳನ್ನ ಕೈಗೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ನಾವು ಆಲ್ರೆಡಿ ಕಾರ್ಯಪ್ರವೃತ್ತರಾಗಿದ್ದೀವಿ. ಯಾವಾಗಾದ್ರೂ ಮಹಾನಗರ ಚುನಾವಣೆ ಬರಲಿ, ನಾವು ಎದುರಿಸಲಿಕ್ಕೆ ತಯಾರಿದ್ದೀವಿ. ಮತ್ತೆ ಎಲ್ಲ 243 ಕ್ಷೇತ್ರ ಏನಿದೆ ಹೊಸ ಕ್ಷೇತ್ರಗಳು ಸೇರಿಸಿ ಎಲ್ಲಾ ಕ್ಷೇತ್ರಗಳು ಕಾಂಗ್ರೆಸ್ ಪಕ್ಷ ಜಯಭೇರಿ ಬೀರಿಸಲಿಕ್ಕೆ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಡಿ ಕೆ ಸುಕುಮಾರ್ ಅವರ ನಾಯಕತ್ವದಡಿನಲ್ಲಿ ಸಜ್ಜಾಗಿದ್ದೀವಿ. ಹಾಗೆ ಇನ್ನು ಮುಂದೆ ಬರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ ಒಂದು ಎಂಎಲ್ಎ ಎಲೆಕ್ಷನ್ಸ್, ಶಾಸಕರ ಚುನಾವಣೆ, ವಿಧಾನಸಭಾ ಚುನಾವಣೆ, ಅಲ್ಲೂ ಸಹ ನಾವು ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದಿ ಜಯಭೇರಿಯನ್ನು ಬಾರಿಸಿ ನಮ್ಮ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತೇಳಿ ನಾವೆಲ್ಲ ಒಂದು ಯುವಕರ ಪಡೆ, ಕಾರ್ಯಕರ್ತರ ಪಡೆ, ಮುಖಂಡರ ಪಡೆ, ಎಲ್ಲರೂ ನಮ್ಮ ರಾಜಕೀಯ ರಾಷ್ಟ್ರೀಯ ನಾಯಕರುಗಳ ಪಡೆ ತೀರ್ಮಾನ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಸಂಘಟಿತವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲೂ ಹೋರಾಟ ಮಾಡಿ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ನಾಂದಿ ಆಡಿ ಒಂದು ಉಜ್ವಲ ಕರ್ನಾಟಕ ರಾಜ್ಯನ ಕಟ್ಟೋ ಕೆಲಸ ನಾನು ಮಾಡ್ತೀವಿ ಅಂತ ಹೇಳ್ತಾ. ಸರ್, ಬಿಬಿಎಂಪಿ ಚುನಾವಣೆ ಬಹುತೇಕ ಟಿಕೆಟ್ ನಿಮಗೆ ಕನ್ಫರ್ಮ್ ಅಂತ ಮಾತಿದೆ ಸರ್, ಅದರ ಬಗ್ಗೆ. ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿನಲ್ಲಿ ಒಂದು ಏನು ಒಂದು ನಿಯಮಾವಳಿ ಇದೆ. ಆ ನಿಯಮಾವಳಿ ಪ್ರಕಾರ ಕಾಂಗ್ರೆಸ್ ಪಕ್ಷ ಯಾರಿಗೆ ಯಾವುದೇ ತರಹದ ಚುನಾವಣೆಗಳಿರ್ಬೋದು, ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಿರ್ಬೋದು, ರಾಜ್ಯ ಮಟ್ಟದ ಚುನಾವಣೆಗಳಿರ್ಬೋದು, ಕೇಂದ್ರ ಮಟ್ಟದ ಚುನಾವಣೆಗಳಿರ್ಬೋದು, ಯಾರಿಗೆ ಅವರು ಒಂದು ಆಶೀರ್ವಾದ ಮಾಡಿ ಬಿ ಫಾರಂ ಕೊಡ್ತಾರೆ ಅವ್ರ ಪರ ನಾವು ಹೋರಾಟ ಮಾಡ್ತೀವಿ ಬಿಟ್ರೆ ಎಲ್ಲೂ ಸಹ ನಾನು ಕಾಂಗ್ರೆಸ್ ಪಕ್ಷದ ಈ ಜರಗನಹಳ್ಳಿ ವಾರ್ಡ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ಪಕ್ಷ ಆಶೀರ್ವಾದ ಮಾಡಿದ್ರೆ ಮಾತ್ರ ನಾನು ಸ್ಪರ್ಧೆ ಮಾಡಲಿಕ್ಕೆ ತಯಾರಿದ್ದೀನಿ ಹೊರತು ನಾನು ಯಾವತ್ತು ಮೇಲ್ಬಿದ್ದು ನಾನು ಕಾಂಗ್ರೆಸ್ ಪಕ್ಷದ ಟಿಕೆಟ್ ನಾನು ಕೇಳೋದಿಲ್ಲ ಅಂತೇಳಿ ಇವತ್ತು ನಿಮ್ಮ ಮಾಧ್ಯಮದವ್ರ ಮುಂದೆ ನಾನು ಅದನ್ನ ಮತ್ತೆ ಮನನ ಮಾಡಲಿಕ್ಕೆ ತಿಳಿಸಲಿಕ್ಕೆ ಬಯಸ್ತೇನೆ. ನಾನು ಈ ಭಾಗದಲ್ಲಿ ಯಾರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟರು ಆ ಕಾಂಗ್ರೆಸ್ ಪಕ್ಷ ಗೆಲ್ಸ್ಕೊ ಬರೋ ಜವಾಬ್ದಾರಿ ನನಗೆ ಪಕ್ಷದ ಅಧ್ಯಕ್ಷರು ಕೊಡದೆ ಹೋಗ್ಲಿ, ಅಭ್ಯರ್ಥಿ ಕೊಡದೆ ಹೋಗ್ಲಿ, ನಾನು ಆ ಅಭ್ಯರ್ಥಿನ ಗೆಲ್ಸ್ಕೊ ಬರೋ ಒಂದು ಕೆಲಸ ಮಾಡ್ತೀನಿ ಅಂತ ಹೇಳಿ ಈ ಸಮಯದಲ್ಲಿ ಹೇಳಿಕ್ ಬಯಸ್ತೇನೆ.